ಮೈಸೂರಿನ ಒಡನಾಡಿ ಸಂಸ್ಥೆಯಲ್ಲಿದ್ದೀನಿ. ಈ ಸಂಸ್ಥೆ ಕಳೆದ ಕೆಲವು ತಿಂಗಳಿಂದ ಒಂದು ವಿಭಿನ್ನ ತನ್ನ ಕಾರ್ಯಗಾಗಿ ಹೆಸರುವಾಸಿಯಾಗಿದೆ. ಮೊದಲನೇದಾಗಿ ಮುರುಘಾಶರಣರ, ಆಗಿನ ಮುರುಘಾಶರಣರು ಈಗಿನ ಶಿವಮೂರ್ತಿಯ ಒಂದು ಕಾಮಲೀಲೆಯನ್ನು ಹೊರತಂದ ಒಡನಾಡಿ ಸಂಸ್ಥೆ. ಈಗ ಪ್ರಖ್ಯಾತನಾಗಿದ್ದ ಮಂಜುನಾಥ್ ಆಲಿಯಾಸ್ ಸ್ಯಾಂಡ್ರೋ ರವಿ ಇವತ್ತು ಕುಖ್ಯಾತಿಗೆ ಬರಬೇಕಾದ್ರೆ ಇದೇ ಒಡನಾಡಿ ಸಂಸ್ಥೆಯ ಒಂದು ಕಾರ್ಯಾಚರಣೆ ಅಂತ ಹೇಳ್ಬೋದು ಕಾರಣವಾಗಿದೆ. ಕರ್ನಾಟಕದಲ್ಲಿ ಇವತ್ತು ಒಂದು ರೀತಿಯ ಸಂಚಲನವನ್ನು ಮೂಡಿಸಿದ, ಕರ್ನಾಟಕದ ರಾಜಕೀಯದಲ್ಲೇ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವಂತಹ ಒಂದು ಏನು ಇವತ್ತಿನ ಒಂದು ಆಯಾಮ ದೊರಕಿದೆ ಈ ಒಂದು ಸ್ಯಾಂಟ್ರೋ ರವಿ ಕೇಸಿಗೆ. ಇದರ ಮೂಲ ಒಡನಾಡಿ ಸಂಸ್ಥೆಯಿಂದ ಹೊರಬರುತ್ತೆ. ಪೊಲಿಟಿಕಲ್ ಟ್ರೆಂಡ್ ತಗೊಳುತ್ತೆ, ಒಂದು ಅಬಹೇಳರಿಗಾದ, ಮಕ್ಕಳಿಗಾದ, ಒಂದು ಹೆಣ್ಣು ಮಕ್ಕಳಿಗಾದ ಒಂದು ಅನ್ಯಾಯ, ಇದೊಂದು ಪೊಲಿಟಿಕಲ್ ಟರ್ನ್ ತಗೊಳುತ್ತೆ. ಒಬ್ರಿಗೊಬ್ರು ಕೆಸರು ಹಚ್ಚುವ ಒಂದು ಪ್ರಸಂಗವಾಗಿ ಈಗ ಬಂದರು. ಪಾಲಿಟಿಕ್ಸಿಗೂ ಒಡನಾಡಿಗೂ ಏನು ನಮ್ಗೆ ಅಂಟ್ಕೊಂಡವ್ರೆ ಅಲ್ಲ, ನಮ್ಗೆಲ್ಲರೂ ಪರಿಚಯಸ್ಥರು, ಆದರೆ ಅಪರಿಚಿತರಾಗಿಯೇ ನಮ್ಮಲ್ಲಿ ಉಳ್ಕೊಳ್ತಾರೆ. ನಮ್ಮದೊಂದು ಪ್ಯೂರ್ ಪ್ರೊಫೆಷ್ನಲ್ ಆದಂತಹ ಸೋಷಿಯಲ್ ವರ್ಕ್ ಮಾಡಲಿಕ್ಕೆ, ಸೋಷಿಯಲ್ ಆ್ಯಕ್ಟಿವಿಸಮ್ ಮಾಡುವಂಥ ಸಂಸ್ಥೆ, 32 ವರ್ಷಗಳ ಇತಿಹಾಸ ಇರುವಂಥ ಸಂಸ್ಥೆ. ಮತ್ತು ಈ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ನ ಬಗ್ಗು ಬಡಿಲಿಕ್ಕೋಸ್ಕರ, ಹ್ಯೂಮನ್ ಟ್ರಾಫಿಕಿಂಗ್ ರಿಂಗ್ಸ್ನ ಬಗ್ಗು ಬಡಿಲಿಕ್ಕೋಸ್ಕರ ಹುಟ್ಟಾಕದಂತಹ ಈ ಸಂಸ್ಥೆ.